ನಮಸ್ಕಾರ. ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ, ಎಲ್ಲ ಸ್ನೇಹಿತರಿಗೆ ಒಂದು ಆಸೆ ಇರುತ್ತೆ. ಈಗ ನೇರ ನೇಮಕಾತಿಗಳು ಆಗ್ತಾ ಇದೆ, ಆ ನೇರ ನೇಮಕಾತಿಯಲ್ಲಿ ನಾವು ಜಾಯ್ನ್ ಆಗೋಣ. ಇದಕ್ಕೇನು ಪ್ರಿಪ್ರೇಷನ್ ಬೇಕು, ಆ ಎಲ್ಲ ಪ್ರಿಪ್ರೇಷನನ್ನು ಮಾಡೋಣ ಅಂತ ಹೇಳಿ ನೀವೆಲ್ಲರೂ ತಯಾರಾಗಿರ್ತೀರಿ. ಆದರೆ ಈಗ ನಿಮ್ಮೆಲ್ಲರ ನಿರೀಕ್ಷೆಗಳಿಗೆ ರಾಜ್ಯ ಸರ್ಕಾರ ನೀರೆರಚಿದೆ. ಇಲ್ಲೊಂದು ಅಧಿಸೂಚನೆ ಹೊರಡಿದೆ. ಹಾಗಿದ್ರೆ ಅಧಿಸೂಚನೆ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಸರ್ಕಾರದ ಅಧಿಸೂಚನೆಯ ಸಂಖ್ಯೆ ದಿನಾಂಕ 23/10/2022 ಮೂಲಕ ಕರ್ನಾಟಕ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳು ಸಂಸ್ಥೆಗಳಲ್ಲಿನ ಸ್ಥಾನಗಳಲ್ಲಿ ಮತ್ತು ರಾಜ್ಯಾಧೀನ ಸೇವೆಗಳಲ್ಲಿನ ನೇಮಕಾತಿ ಅಥವಾ ಹುದ್ದೆಗಳಲ್ಲಿ ಆದ್ಯಾದೇಶ 2022 ದಿನಾಂಕ 1/11/2022 ಜಾರಿಗೆ ತರ್ತಾ ಇದ್ದಾರೆ. ಇದರ ಅನ್ವಯ ಏನಾಗ್ತಾ ಇದೆ ನೋಡಿ. ಯಾಕೆ ನೀವು ಹಾಗೆ ಹೇಳಿದಿರಿ ಅಂದರೆ, ಇದರ ಅನ್ವಯ ರಾಜ್ಯಾಧೀನ ಸೇವೆಗಳಲ್ಲಿನ ನೇರ ನೇಮಕಾತಿ ಅಥವಾ ಪದೋನ್ನತಿ ಅನುಸೂಚಿತ ಜಾತಿಗಳಿಗೆ ಅನುಸೂಚಿತ ಪಂಗಡಗಳಿಗೆ ಸೇರಿದ ವ್ಯಕ್ತಿಗಳಿಗೆ ಹೆಚ್ಚಿಸಲಾಗಿರ್ತಕ್ಕಂತಹ ಮೀಸಲಾತಿಯನ್ನು ಜಾರಿಗೊಳಿಸೋದಕ್ಕೆ ರೋಸ್ಟರ್ ಬಿಂದುಗಳನ್ನು ಗುರುತಿಸುವ ಪ್ರಕ್ರಿಯೆ ಚಾಲನೆಯಲ್ಲಿದ್ದು, ಈ ಪ್ರಕ್ರಿಯೆ ಅಂತಿಮ ಆಗೋವರೆಗೂ ಅಧಿಕೃತವಾಗಿ ಪ್ರಕಟವಾಗುವವರೆಗೆ ಎಲ್ಲ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ತಡೆಹಿಡಿಯೋದಕ್ಕೆ ಮೀಸಲಾತಿ ಅನ್ವಯ ವೃತ್ತಗಳಿಗೆ ನೀಡಲಾಗುವಂಥ ಮುಂಬಡ್ತಿ ಪ್ರಕ್ರಿಯೆನ ಸಂಬಂಧಪಟ್ಟ ಹಾಗೆ ಇಲಾಖಾ ಮುಂಬಡ್ತಿ ಸಮಿತಿ ಸಭೆಯನ್ನು ಆಯೋಜಿಸಬಾರ್ದು ಅಂತ ಹೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನೋಟಿಸ್ ಹೊರಡಿಸಿದ್ದಾರೆ. ಹಾಗಿದ್ರೆ ಈ ಮಾಹಿತಿ ನಿಮ್ಮೆಲ್ರಿಗೂ ತಲುಪ್ತು ಅಂತ ಭಾವಿಸ್ತೇನೆ. ನಿಮ್ಮೆಲ್ಲ ಸ್ನೇಹಿತರ ಜೊತೆಗೆ ಈ ಮಾಹಿತಿಯನ್ನು ಶೇರ್ ಮಾಡಿ. ಹೊಸ ಸ್ನೇಹಿತರು ಉದ್ಯೋಗ ಮತ್ತು ಪರೀಕ್ಷಾ ತಯಾರಿ ಸಂಬಂಧಪಟ್ಟ ಹಾಗೆ ಇನ್ನಿತರ ಅವಕಾಶಗಳು ನಿಮಗೆ ನಿರಂತರವಾಗಿ ಸುದ್ದಿ ಮಾಹಿತಿ ಮತ್ತು ಪರೀಕ್ಷಾ ಪೂರ್ವಕ ಅಂಶ ಎಲ್ಲವೂ ನಿಮಗೆ ಇಲ್ಲಿ ಲಭ್ಯ ಆಗುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡುವುದನ್ನು ಮರಿಬೇಡಿ. ಥ್ಯಾಂಕ್ ಯು.